ಓಂ ಶಾಂತಿ. ಮುರುಳಿ ದಿನಾಂಕ 8/5/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನಾನು ಕರ್ಮೇಂದ್ರಿಯ ಜೀತ್ ಆತ್ಮ ಆಗಿದ್ದೇನಾ? ನಾನು ಕರ್ಮೇಂದ್ರಿಯದ ಮೇಲೆ ವಿಜಯವನ್ನು ಪಡೆದುಕೊಂಡಿದ್ದೇನಾ? ಯಾವುದೇ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂನ್ನು ಸ್ವಯಂ ಕೇಳಿಕೊಳ್ಳಿ. ಪ್ರಶ್ನೆ: ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಮಕ್ಕಳಾದ ನೀವು, ನಿಮ್ಮ ಜೊತೆಗೆ ನೀವು ಯಾವ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು? ಉತ್ತರ: ಸ್ವಯಂನ ಜೊತೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ. ನನ್ನ ಯಾವ ಕರ್ಮೇಂದ್ರಿಯವು ಎಂದೂ ಚಂಚಲ ಆಗಲು ಸಾಧ್ಯ ಇಲ್ಲ. ಯಾವುದೇ ಕರ್ಮೇಂದ್ರಿಯ ಎಂದೂ ಕೂಡ ಚಂಚಲ ಆಗಲು ಸಾಧ್ಯ ಇಲ್ಲ. ಈಗ ನಾನು ನನ್ನ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು. ಪರಮಾತ್ಮ ತಂದೆ ಯಾವ ಆದೇಶವನ್ನು ನೀಡಿದ್ದಾರೋ ಅದನ್ನು ನಾನು ಕಾರ್ಯರೂಪದಲ್ಲಿ ತರಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನು ಮಾಡಬೇಡಿ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಆದ್ದರಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಿ. ಓಂ ಶಾಂತಿ. ಮಕ್ಕಳು, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತಿದ್ದೀರಾ ತಾನೆ? ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಪ್ರತಿಯೊಂದು ಮಾತಿನ ಬಗ್ಗೆಯೂ ಸ್ವಯಂನ್ನು ಸ್ವಯಂ ಕೇಳಿಕೊಳ್ಳಬೇಕಾಗುತ್ತದೆ. ಪರಮಾತ್ಮ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ. ಸ್ವಯಂನ್ನು ಕೇಳಿಕೊಳ್ಳಿ. ನಾನು ಆತ್ಮ ಅಭಿಮಾನಿಯಾಗಿ ಕುಳಿತುಕೊಂಡಿದ್ದೇನಾ? ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ? ಏಕೆಂದರೆ ಇದು ನಿಮ್ಮ ಆತ್ಮಿಕ ಸೇನೆಯಾಗಿದೆ. ಆ ಸೇನೆಯಲ್ಲಿ ಸದಾ ಯುವಕರನ್ನು ಸೇರಿಸಿಕೊಳ್ಳುತ್ತಾರೆ. ಈ ಸೇನೆಯಲ್ಲಿ 14-15 ವರ್ಷದ ಯುವಕರು ಇದ್ದಾರೆ, 90 ವರ್ಷದ ವೃದ್ಧರು ಇದ್ದಾರೆ, ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಇದು ಸೇನೆಯಾಗಿದೆ. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವ ಸೇನೆ ಈ ಸೇನೆಯಾಗಿದೆ. ಪ್ರತಿಯೊಬ್ಬರು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಪರಮಾತ್ಮ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಏಕೆಂದರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಕ್ಕಳಿಗೆ ಗೊತ್ತಿದೆ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ಎಂದು. ಪ್ರತಿಯೊಂದು ಕರ್ಮೇಂದ್ರಿಯ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಎಲ್ಲಾ ಕರ್ಮೇಂದ್ರಿಯಗಳಿಗಿಂತ ಜಾಸ್ತಿ ಮೋಸವನ್ನು ಮಾಡುವಂತಹ ಕರ್ಮೇಂದ್ರಿಯ ಯಾವುದಾಗಿದೆ? ಕಣ್ಣೇ ಜಾಸ್ತಿ ಮೋಸವನ್ನು ಮಾಡುತ್ತದೆ. ತಮ್ಮ ಪತ್ನಿ ಇದ್ದರೂ ಕೂಡ ಬೇರೆ ಯಾರಾದರೂ ಸುಂದರ ಸ್ತ್ರೀಯರನ್ನು ನೋಡಿದ ತಕ್ಷಣ ಅವರಿಗೆ ಆಕರ್ಷಿತರಾಗಿ ಬಿಡುತ್ತಾರೆ. ಕಣ್ಣು ಬಹಳಷ್ಟು ಮೋಸ ಮಾಡುತ್ತದೆ. ಸುಂದರ ಸ್ತ್ರೀಯರನ್ನು ನೋಡಿದಾಗ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಅವರನ್ನು ಮುಟ್ಟಬೇಕು ಎಂದು. ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಸದಾ ಬುದ್ಧಿಯಿಂದ ತಿಳಿದುಕೊಳ್ಳಿ, ನಾವು ಬ್ರಹ್ಮ ಕುಮಾರ್ ಕುಮಾರಿಯರು, ಸೋದರ ಸೋದರಿಯರಾಗಿದ್ದೇವೆ ಎಂದು. ಇಲ್ಲಿ ಮಾಯೆ ಬಹಳಷ್ಟು ಗುಪ್ತ ರೂಪದಲ್ಲಿ ಮೋಸವನ್ನು ಮಾಡುತ್ತದೆ. ಆದ್ದರಿಂದ ಚಾರ್ಟನ್ನು ಬರೆಯಬೇಕು. ಇಂದು ಇಡೀ ದಿನದಲ್ಲಿ ನನ್ನ ಯಾವ ಯಾವ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡಿತು ಎಂದು ಚಾರ್ಟನ್ನು ಬರೆಯಬೇಕು. ಜಾಸ್ತಿ ಮೋಸವನ್ನು ಮಾಡುವಂತಹ ಬಹಳ ದೊಡ್ಡ ಶತ್ರು ಈ ಕಣ್ಣಾಗಿದೆ. ಅಂದ ಮೇಲೆ ನೀವು ಚಾರ್ಟ್ನಲ್ಲಿ ಬರೆಯಬೇಕು, ಇಂಥವರನ್ನು ನಾನು ನೋಡಿದೆ, ನನ್ನ ದೃಷ್ಟಿ ಅವರ ಕಡೆ ಆಕರ್ಷಿತ ಆಯಿತು ಎಂದು. ಸೂರದಾಸನ ಕತೆ ಇದೆ ತಾನೆ. ಸೂರದಾಸ ಸ್ತ್ರೀಯರನ್ನು ನೋಡಿ ಆಕರ್ಷಿತ ಆದ ಕಾರಣ ತಮ್ಮ ಕಣ್ಣನ್ನೇ ಕಿತ್ತು ಹಾಕಿದರು. ಈಗ ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ಕಣ್ಣೇ ಜಾಸ್ತಿ ಮೋಸ ಮಾಡುತ್ತದೆ. ತಮ್ಮ ಪತ್ನಿಯನ್ನು ಬಿಟ್ಟು ಯಾರಾದರೂ ಒಳ್ಳೆಯ ಸ್ತ್ರೀಯರನ್ನು ನೋಡಿದ ತಕ್ಷಣ ಅವರಿಗೆ ಆಕರ್ಷಿತರಾಗಿ ಬಿಡುತ್ತಾರೆ. ತಮ್ಮ ಪತ್ನಿ ಇದ್ದರೂ ಕೂಡ ಒಳ್ಳೆಯ ಸ್ತ್ರೀಯರನ್ನು ನೋಡಿದ ತಕ್ಷಣ ಅವರಿಗೆ ಬಲಿಹಾರಿ ಆಗಿ ಬಿಡುತ್ತಾರೆ, ಅವರಿಗೆ ಸಮರ್ಪಿತ ಆಗಿ ಬಿಡುತ್ತಾರೆ. ತಮ್ಮ ಪತ್ನಿಯನ್ನು ಬಿಟ್ಟೇ ಬಿಡುತ್ತಾರೆ. ಕೆಲವರು ಬಹಳಷ್ಟು ಚೆನ್ನಾಗಿ ಹಾಡನ್ನು ಹಾಡುತ್ತಿರುತ್ತಾರೆ. ಕೆಲವರು ಹಾಡುವ ಗಾಯನದ ಕಲೆಯಲ್ಲಿ ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ. ಅಂಥವರನ್ನು ನೋಡಿದ ತಕ್ಷಣ ಆಕರ್ಷಿತರಾಗುತ್ತಾರೆ. ಕೆಲವರು ಚೆನ್ನಾಗಿ ಶೃಂಗಾರವನ್ನು ಮಾಡಿಕೊಂಡಿರುತ್ತಾರೆ. ಬಹಳ ಚೆನ್ನಾಗಿ ಶೃಂಗಾರ ಮಾಡಿಕೊಂಡಿರುವ ಸ್ತ್ರೀಯರನ್ನು ನೋಡಿದ ತಕ್ಷಣ ಕಣ್ಣು ಚಂಚಲ ಆಗಿ ಬಿಡುತ್ತದೆ. ಆದ್ದರಿಂದ ಶಿವತಂದೆ ತಿಳಿಸುತ್ತಾರೆ, ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಮಕ್ಕಳು ಬಲೆ ಸೇವೆಯನ್ನು ಮಾಡುತ್ತಾರೆ, ಆದರೆ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಈ ಶತ್ರು ಆಗಿರುವ ಕಣ್ಣಿನ ಕಡೆ ಸಂಪೂರ್ಣ ಗಮನವನ್ನು ಕೊಟ್ಟು ಕಣ್ಣನ್ನು ಚೆಕ್ ಮಾಡುತ್ತಿರಬೇಕು. ಇಲ್ಲದಿದ್ದರೆ ತಿಳಿದುಕೊಳ್ಳಬೇಕು, ನಾನು ಪದವಿಯನ್ನು ಕಳೆದುಕೊಂಡು ಪದಭ್ರಷ್ಟ ಆಗಿ ಬಿಡುತ್ತೇನೆ. ಯಾರು ತಿಳುವಳಿಕೆ ಉಳ್ಳಂತಹ ಮಕ್ಕಳಿದ್ದಾರೋ ಅವರು ತಮ್ಮ ಬಳಿ ಇರುವ ಡೈರಿಯಲ್ಲಿ ಬರೆಯುತ್ತಿರುತ್ತಾರೆ. ನೀವು ಡೈರಿಯಲ್ಲಿ ಬರೆಯಬೇಕು, ಇಂಥವರನ್ನು ನೋಡಿದ ತಕ್ಷಣ
ನನ್ನ ದೃಷ್ಟಿ ಅವರಿಗೆ ಆಕರ್ಷಿತ ಆಗಿಬಿಟ್ಟಿತು ಎಂದು ಡೈರಿಯಲ್ಲಿ ಈ ಮಾತನ್ನು ಬರೆದು ನಂತರ ನಿಮಗೆ ನೀವೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳಿ. ಹೇಗೆ ಭಕ್ತಿ ಮಾರ್ಗದಲ್ಲಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿದ್ದರೆ ತಮಗೆ ತಾವೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳುತ್ತಾರೆ, ತಮ್ಮನ್ನು ತಾವೇ ಚೂಟಿಕೊಳ್ಳುತ್ತಾರೆ. ಅದೇ ರೀತಿ ಯಾವಾಗ ಯಾವುದಾದರೂ ಸ್ತ್ರೀ ಸಮ್ಮುಖದಲ್ಲಿ ಬಂದರೆ ನಿಮಗೆ ಅವರ ಕಡೆ ಆಕರ್ಷಣೆ ಆಗುತ್ತಿದೆ ಅಂದರೆ ನೀವು ಅವರಿಂದ ದೂರ ಆಗಿಬಿಡಬೇಕು. ಯಾರಾದರೂ ಸ್ತ್ರೀಯರನ್ನು ನೋಡಿ ನಮ್ಮ ದೃಷ್ಟಿ ಚಂಚಲ ಆಗುತ್ತಿದೆ ಅಂದರೆ ನಾವು ಅವರಿಂದ ದೂರ ಹೋಗಿಬಿಡಬೇಕು. ಅವರ ಸಮ್ಮುಖದಲ್ಲಿ ನಿಲ್ಲಬಾರದು, ಏಕೆಂದರೆ ಅವರ ಸಮ್ಮುಖದಲ್ಲಿ ನಿಂತರೆ ಕಣ್ಣು ಬಹಳಷ್ಟು ಮೋಸ ಮಾಡುತ್ತದೆ, ನಾವು ಅವರಿಗೆ ಆಕರ್ಷಿತರಾಗಿ ಬಿಡುತ್ತೇವೆ. ಆದ್ದರಿಂದ ಅಂಥವರಿಂದ ದೂರ ಹೋಗಿಬಿಡಬೇಕು. ಕಣ್ಣು ಬಹಳಷ್ಟು ಮೋಸವನ್ನು ಮಾಡುವಂಥದ್ದಾಗಿದೆ. ಆದ್ದರಿಂದ ಸನ್ಯಾಸಿಗಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ. ಸನ್ಯಾಸಿಗಳು ಸತ್ಸಂಗವನ್ನು ಮಾಡುವಾಗ ಸ್ತ್ರೀಯರನ್ನು ಹಿಂದೆ ಕೂರಿಸುತ್ತಾರೆ, ಪುರುಷರನ್ನು ಮುಂದೆ ಕೂರಿಸುತ್ತಾರೆ. ಕೆಲವರು ಇಂಥವರೂ ಕೂಡ ಇದ್ದಾರೆ, ಅವರು ಸ್ತ್ರೀಯರನ್ನು ನೋಡುವುದೇ ಇಲ್ಲ. ಈಗ ಮಕ್ಕಳಾದ ನೀವು ಕೂಡ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದು ಇದೇನು ಕಡಿಮೆ ಮಾತಲ್ಲ. ಆ ಜನ ಹೆಚ್ಚು ಅಂದರೆ 10,000, 12,000, 20,000, 1,00,000, 2,00,000 ಅಥವಾ 1,00,000, 2,00,000 ಹಣವನ್ನು ಕೂಡಿಸುತ್ತಾರೆ. ನಂತರ ಶರೀರವನ್ನು ತ್ಯಾಗ ಮಾಡಿ ಹೋಗಿಬಿಡುತ್ತಾರೆ. ಎಲ್ಲಾ ಸಂಪತ್ತು ಇಲ್ಲೇ ಸಮಾಪ್ತಿಯಾಗುತ್ತದೆ. ಅವರು ಶರೀರವನ್ನು ತ್ಯಾಗ ಮಾಡಿ ಹೋಗಿಬಿಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಅವಿನಾಶಿ ಆಸ್ತಿ ಸಿಗುತ್ತಾ ಇದೆ, ಎಲ್ಲಾ ಪ್ರಾಪ್ತಿ ನಿಮಗೆ ಸಿಗುತ್ತಾ ಇದೆ. ಈಗ ಸಂಪೂರ್ಣ ಪ್ರಾಪ್ತಿಯನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಾ. ನಿಮ್ಮ ಜೀವನದಲ್ಲಿ ಇಂತಹ ಯಾವ ವಸ್ತುವಿನ ಅಪ್ರಾಪ್ತಿ ಕೂಡ ಇರಲು ಸಾಧ್ಯ ಇಲ್ಲ. ಆ ವಸ್ತುವಿನ ಪ್ರಾಪ್ತಿಗೋಸ್ಕರ ನೀವು ತಲೆಯನ್ನು ಚಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ, ಏಕೆಂದರೆ ಈಗ ನಿಮಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತಾ ಇದೆ. ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ. ಈಗ ಈ ಕಲಿಯುಗದಲ್ಲಂತೂ ಏನೂ ಇಲ್ಲ. ಈಗ ಇದು ನಿಮ್ಮ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪುರುಷೋತ್ತಮ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು. ಮನುಷ್ಯರನ್ನು ದೇವತೆಯನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ. ಬಹಳಷ್ಟು ಜನ ಇಂಥವರಿದ್ದಾರೆ, ಅವರು ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ನಿಮ್ಮ ಧರ್ಮ ಬಹಳಷ್ಟು ಸುಖವನ್ನು ನೀಡುವ ಧರ್ಮ ಆಗಿದೆ. ಮನುಷ್ಯರಿಗೆ ಈ ಧರ್ಮದ ಬಗ್ಗೆ ಗೊತ್ತಿಲ್ಲ. ಭಾರತದ ನಿವಾಸಿಗಳು ಸ್ವರ್ಗ ಅಂದರೆ ಏನು ಅನ್ನುವುದನ್ನೇ ಮರೆತು ಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ನರು ಸ್ವಯಂ ಹೇಳುತ್ತಾರೆ ಸ್ವರ್ಗ ಇತ್ತು ಎಂದು. ಈ ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆ ಎಂದು ಕರೆಯುತ್ತೇವೆ. ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಇವರನ್ನು ಈ ರೀತಿ ದೇವತೆಯನ್ನಾಗಿ ಮಾಡಿದ್ದಾರೆ ತಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು, ನಿಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು. ಯಾವ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡಿತು ಎಂದು ನೋಡಿಕೊಳ್ಳಬೇಕು. ಈ ನಾಲಿಗೆ ಕೂಡ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಯಜ್ಞದ ಆದಿಯ ಸಮಯದಲ್ಲಿ ಪ್ರತಿದಿನ ರಾತ್ರಿ ಬ್ರಹ್ಮ ತಂದೆ ಕಚೇರಿಯನ್ನು ನಡೆಸುತ್ತಿದ್ದರು. ಆಗ ಎಲ್ಲಾ ಮಕ್ಕಳು ತಮ್ಮ ತಮ್ಮ ತಪ್ಪನ್ನು ಹೇಳುತ್ತಿದ್ದರು. ನಾನು ಇಂತಹ ತಿಂಡಿಯನ್ನು ಕದ್ದು ಮುಚ್ಚಿ ತಿಂದು ಬಿಟ್ಟೆ, ಇಂತಹ ತಿಂಡಿಯನ್ನು, ಇಂತಹ ಸ್ವೀಟ್ ಅನ್ನು ನಾನು ಯಾರಿಗೂ ಗೊತ್ತಾಗದಂತೆ ಕದ್ದು ತಿಂದೆ ಎಂದು ತಮ್ಮ ತಪ್ಪನ್ನು ಹೇಳುತ್ತಿದ್ದರು. ಒಳ್ಳೊಳ್ಳೆಯ ದೊಡ್ಡ ಮನೆಯ ಮಕ್ಕಳು ಕೂಡ ತಮ್ಮ ತಪ್ಪಿನ ಬಗ್ಗೆ ಹೇಳುತ್ತಿದ್ದರು. ಈ ರೀತಿ ಮಾಯೆ ದಾಳಿಯನ್ನು ಮಾಡುತ್ತದೆ. ನೀವು ಏನನ್ನಾದರೂ ಮುಚ್ಚಿಟ್ಟುಕೊಂಡು ತಿಂದರೆ ಅದು ಕೂಡ ಕಳ್ಳತನವೇ ಆಗಿದೆ. ಶಿವತಂದೆಯ ಯಜ್ಞದಲ್ಲಿ ಕಳ್ಳತನ ಮಾಡುವುದು ಇದು ಬಹಳ ಕೆಟ್ಟ ಕರ್ಮ ಆಗಿದೆ. ಶಿವತಂದೆಯ ಯಜ್ಞದಲ್ಲಿ ಒಂದು ತಿಂಡಿಯನ್ನು ಕಳ್ಳತನ ಮಾಡಿ ತಿಂದರೂ ಕೂಡ ಇದು ಬಹಳ ದೊಡ್ಡ ಕೆಟ್ಟ ಕರ್ಮ ಆಗಿದೆ. ಆನೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯುತ್ತಾರೆ. ಅಡಿಕೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯುತ್ತಾರೆ. ಮಾಯೆ ಸಂಪೂರ್ಣ ಮೂಗನ್ನೇ ಹಿಡಿದು ಬಿಡುತ್ತದೆ. ಈ ರೀತಿ ಕಳ್ಳತನ ಮಾಡುವ ಅಭ್ಯಾಸ, ಕಳ್ಳತನ ಮಾಡಿ ತಿನ್ನುವ ಅಭ್ಯಾಸ ಬಹಳ ಕೆಟ್ಟ ಅಭ್ಯಾಸ ಆಗಿದೆ. ಇಂತಹ ಕೆಟ್ಟ ಅಭ್ಯಾಸ ನಿಮ್ಮಲ್ಲಿ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ಸ್ವರ್ಗಕ್ಕೆ ಹೋಗುವುದು ದೊಡ್ಡ ಮಾತಲ್ಲ, ಆದರೆ ಸ್ವರ್ಗದಲ್ಲಿ ಪದವಿಯಂತೂ ಇದೆ ತಾನೆ. ರಾಜನ ಪದವಿಯಲ್ಲಿ, ಪ್ರಜಾ ಪದವಿಯಲ್ಲಿ, ರಾಜನ ಪದವಿಗೂ ಪ್ರಜೆಯ ಪದವಿಗೂ ಎಷ್ಟೊಂದು ಅಂತರ ಇದೆ. ಕರ್ಮೇಂದ್ರಿಯಗಳು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಆದ್ದರಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯ ಆದೇಶದಂತೆ ಸಂಪೂರ್ಣ ನಡೆಯಬೇಕು. ಪರಮಾತ್ಮ ತಂದೆ ಆದೇಶವನ್ನು ನೀಡುತ್ತಾರೆ,
ಆದರೆ ಮಾಯೆ ಮಧ್ಯದಲ್ಲಿ ಬಂದು ವಿಘ್ನವನ್ನು ಹಾಕುತ್ತದೆ. ತಂದೆ ಹೇಳುತ್ತಾರೆ ತಪ್ಪನ್ನು ಮಾಡಬೇಡಿ ಎಂದು. ತಪ್ಪನ್ನು ಮಾಡಿದರೆ ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡುತ್ತೀರಾ, ಅಂತ್ಯದಲ್ಲಿ ಫೇಲ್ ಆಗುತ್ತೀರಾ, ಆಗ ನಿಮಗೆ ಎಲ್ಲಾ ಸಾಕ್ಷಾತ್ಕಾರ ಆಗುತ್ತದೆ. ಈಗ ನೀವು ಹೇಳುತ್ತೀರಾ ನಾವು ನರನಿಂದ ನಾರಾಯಣ ಆಗುತ್ತೇವೆ ಎಂದು. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ, ಚಾರ್ಟ್ ಅನ್ನು ಬರೆಯಿರಿ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ. ತಂದೆ ಹೇಳುವ ಪ್ರತಿಯೊಂದು ಜ್ಞಾನದ ಮಾತನ್ನು ಅವರು ಕಷ್ಟಪಟ್ಟು ಅರ್ಥ ಮಾಡಿಕೊಂಡು ಕಾರ್ಯರೂಪದಲ್ಲಿ ತರುತ್ತಾರೆ. ಆದರೆ ತಂದೆ ಹೇಳುತ್ತಾರೆ ತಂದೆಯ ಮಾತಿನಂತೆ ನಡೆದಾಗ ನಿಮ್ಮ ಉನ್ನತಿ ಬಹಳಷ್ಟು ಆಗುತ್ತದೆ. ತಂದೆ ಹೇಳುತ್ತಿರುವ ಪ್ರತಿಯೊಂದು ಮಾತನ್ನು ಕಾರ್ಯರೂಪದಲ್ಲಿ ತಂದಾಗ ನಿಮ್ಮ ಉನ್ನತಿ ಬಹಳಷ್ಟು ಆಗುತ್ತದೆ. ಇಡೀ ದಿನದ ಚಾರ್ಟ್ ಅನ್ನು ಬರೆಯಬೇಕು. ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಯಾರನ್ನಾದರೂ ನೋಡಿದ ತಕ್ಷಣ ವಿಚಾರ ಬರುತ್ತದೆ, ಇವರು ಬಹಳ ಚೆನ್ನಾಗಿದ್ದಾರೆ, ಇವರು ಬಹಳ ಸುಂದರ ಇದ್ದಾರೆ, ನಂತರ ಇವರ ಜೊತೆಗೆ ಮಾತನಾಡಬೇಕು ಎಂದು ವಿಚಾರ ಬರುತ್ತದೆ. ನೋಡಿದ ತಕ್ಷಣ ಸುಂದರ ಇದ್ದಾರೆ ಅನ್ನುವ ವಿಚಾರ ಬರುತ್ತದೆ, ನಂತರ ಅವರ ಜೊತೆಗೆ ಮಾತನಾಡುತ್ತಾರೆ, ನಂತರ ಪುನಃ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ಇವರಿಗೆ ಏನಾದರೂ ಗಿಫ್ಟ್ ಅನ್ನು ಕೊಡಬೇಕು, ಉಡುಗೊರೆಯನ್ನು ಕೊಡಬೇಕು, ಇವರಿಗೆ ಇಂತಹ ತಿಂಡಿಯನ್ನು ತಿನ್ನಿಸಬೇಕು ಎಂದು. ಈ ರೀತಿ ಯಾರಿಗೆ ನಾವು ಆಕರ್ಷಿತರಾಗುತ್ತೇವೋ ಅವರ ಬಗ್ಗೆ ಚಿಂತನೆ ನಡೆಯಲು ಪ್ರಾರಂಭ ಆಗುತ್ತದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಕರ್ಮೇಂದ್ರಿಯ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ರಾವಣ ರಾಜ್ಯ ಆಗಿದೆ ತಾನೇ. ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಮಾತಿನ ಚಿಂತೆ ಇರುವುದಿಲ್ಲ, ಏಕೆಂದರೆ ಅದು ರಾವಣ ರಾಜ್ಯ ಅಲ್ಲ, ಅಲ್ಲಿ ಚಿಂತೆಯ ಮಾತೇ ಇಲ್ಲ. ಸತ್ಯಯುಗದಲ್ಲೂ ಒಂದು ವೇಳೆ ಚಿಂತೆ ಇತ್ತು ಅಂದರೆ ಸ್ವರ್ಗಕ್ಕೂ ನರಕಕ್ಕೂ ಏನು ವ್ಯತ್ಯಾಸ ಇರುತ್ತಿತ್ತು? ಈಗ ಮಕ್ಕಳು ಬಹಳಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರ. ಈಗ ಮಕ್ಕಳಿಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಭಗವಂತ ತಂದೆ ನಿಮಗೆ ಓದಿಸುತ್ತಿದ್ದಾರೆ. ತಂದೆ ತಿಳಿಸುತ್ತಾರೆ ಮಾಯೆ ನಿಂದನೆಯನ್ನು ಮಾಡಿಸುತ್ತದೆ, ನೀವು ಅಪಕಾರವನ್ನು ಮಾಡಿದ್ದೀರಾ, ನಾನು ನಿಮಗೆ ಉಪಕಾರವನ್ನು ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಮಕ್ಕಳೇ, ಒಂದು ವೇಳೆ ಅಪವಿತ್ರ ದೃಷ್ಟಿಯನ್ನು ಇಟ್ಟುಕೊಂಡರೆ, ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಗುರಿ ಬಹಳ ಶ್ರೇಷ್ಠ ಇದೆ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಿ, ಯಾವುದೇ ವಿಕರ್ಮವನ್ನು ನಾನು ಮಾಡಲಿಲ್ಲ ತಾನೆ ಎಂದು ಸ್ವಯಂನ್ನು ನೋಡಿಕೊಳ್ಳಿ, ಯಾರಿಗೂ ನಾನು ಮೋಸ ಮಾಡಲಿಲ್ಲ ತಾನೆ. ಈಗ ನಾವು ವಿಕರ್ಮಾಜೀತರಾಗಬೇಕು. ವಿಕರ್ಮಾಜೀತ ಸಂವತ್ಸರ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಿಕರ್ಮಾಜೀತರು 5000 ವರ್ಷದ ಹಿಂದೆ ನೀವು ಆಗಿದ್ದೀರಿ. 5000 ವರ್ಷದ ಹಿಂದೆ ವಿಕರ್ಮಾಜೀತರು ಇದ್ದರು. ನಂತರ ವಿಕರ್ಮವನ್ನು ಮಾಡುತ್ತಾ ವಾಮ ಮಾರ್ಗಕ್ಕೆ ಬರುತ್ತೀರಾ. ಕರ್ಮ ಅಕರ್ಮ ವಿಕರ್ಮ ಅನ್ನುವ ಅಕ್ಷರ ಇದೆ ತಾನೆ. ರಾವಣ ರಾಜ್ಯದಲ್ಲಿ ಮನುಷ್ಯರು ಯಾವ ಕರ್ಮವನ್ನು ಮಾಡುತ್ತಾರೋ ಅದು ವಿಕರ್ಮ ಆಗುತ್ತದೆ. ಸತ್ಯಯುಗದಲ್ಲಿ ವಿಕರ್ಮ ಆಗುವುದಿಲ್ಲ. ಸತ್ಯಯುಗದಲ್ಲಿ ಯಾರು ವಿಕರ್ಮವನ್ನು ಮಾಡುವುದೇ ಇಲ್ಲ. ಸತ್ಯಯುಗದಲ್ಲಿ ನಮ್ಮ ಯಾವ ಕರ್ಮವು ವಿಕರ್ಮ ಆಗುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ಏಕೆಂದರೆ ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಈಗ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಆಗಿದೆ. ಏಕೆಂದರೆ ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ನೀವೀಗ ತ್ರಿನೇತ್ರಿಗಳಾಗಿದ್ದೀರಾ, ತ್ರಿಕಾಲದರ್ಶಿಗಳಾಗಿದ್ದೀರಾ. ನಮ್ಮನ್ನು ತ್ರಿನೇತ್ರಿಯನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ನೀವೀಗ ಆಸ್ತಿಕರಾಗಿದ್ದೀರಾ, ಆದ್ದರಿಂದ ನೀವು ತ್ರಿಕಾಲದರ್ಶಿ ಆಗಿದ್ದೀರಾ. ಸಂಪೂರ್ಣ ನಾಟಕದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇದೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, 84 ಜನ್ಮದ ಚಕ್ರ ಮತ್ತು ಅನ್ಯ ಧರ್ಮಗಳು ಹೇಗೆ ವೃದ್ಧಿ ಆಗುತ್ತದೆ ಅನ್ನುವ ನಾಟಕದ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಆ ಧರ್ಮ ಸ್ಥಾಪಕರು ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ, ಅವರಿಗೆ ಗುರು ಎಂದು ಕರೆಯುವುದಿಲ್ಲ. ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ಎಲ್ಲರಿಗೂ ಸದ್ಗತಿ ಸಿಗಲೇಬೇಕು. ಧರ್ಮ ಸ್ಥಾಪಕರು ಎಂದು ಅವರಿಗೆ ಕರೆಯುತ್ತೇವೆ, ಅವರಿಗೆ ಗುರುಗಳು ಎಂದು ಕರೆಯುವುದಿಲ್ಲ. ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆಗಿದ್ದಾರೆ, ಇನ್ನು ಅವರು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಧರ್ಮ ಸ್ಥಾಪಕರನ್ನು ನೆನಪು ಮಾಡಿದಾಗ ಯಾರಿಗೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ. ಧರ್ಮ ಸ್ಥಾಪಕರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ. ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆ ಬಹಳ ಶಕ್ತಿಶಾಲಿ ಆಗಿದೆ. ಮಾಯೆಯ ಜೊತೆಗೆ ಈಗ ನಿಮ್ಮ ಯುದ್ಧ ನಡೆಯುತ್ತಾ ಇದೆ. ನೀವು ಶಿವಶಕ್ತಿ ಪಾಂಡವ ಸೇನೆಯವರಾಗಿದ್ದೀರಾ, ನೀವು ಮಾರ್ಗದರ್ಶಕರಾಗಿದ್ದೀರಾ, ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸುತ್ತೀರಾ, ನೀವು ಗೈಡ್ ಆಗಿದ್ದೀರಾ, ನೀವು ಹೇಳುತ್ತೀರಾ.
ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ ಎಂದು. ಮತ್ತು ಪುನಃ ನೀವೇನಾದರೂ ಪಾಪ ಕರ್ಮವನ್ನು ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಪಾಪ ಜಾಸ್ತಿಯಾಗುತ್ತದೆ. ಎಷ್ಟು ಸಾಧ್ಯವೋ ಅಷ್ಟು ಯಾವುದೇ ವಿಕರ್ಮವನ್ನು ಮಾಡಬಾರದು. ಕರ್ಮೇಂದ್ರಿಯ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಪ್ರತಿಯೊಂದು ಮಗುವಿನ ನಡತೆಯ ಬಗ್ಗೆ ತಂದೆಗೆ ಗೊತ್ತಿದೆ. ಮಕ್ಕಳ ಸಮ್ಮುಖಕ್ಕೆ ಮಾಯೆಯ ಬಿರುಗಾಳಿ ಬರುತ್ತದೆ. ಸ್ವಯಂ ಅನ್ನು ಸ್ತ್ರೀ ಅಥವಾ ಪುರುಷ ಎಂದು ತಿಳಿದುಕೊಂಡಾಗ ಮಾಯೆಯ ಬಿರುಗಾಳಿ ಬರುತ್ತದೆ. ನಾನು ಸ್ತ್ರೀ ಆಗಿದ್ದೇನೆ, ನಾನು ಪುರುಷ ಆಗಿದ್ದೇನೆ ಎಂದು ತಿಳಿದುಕೊಂಡಾಗ ಮಾಯೆಯ ಬಿರುಗಾಳಿ ಬರುತ್ತದೆ. ಈ ಕಣ್ಣಿನ ಮೇಲೆ ಸಂಪೂರ್ಣ ಅಧಿಕಾರವನ್ನು ಇಟ್ಟುಕೊಳ್ಳಬೇಕು. ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಶಿವತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ರಾಖಿಯನ್ನು ಕಟ್ಟಿಕೊಳ್ಳುತ್ತಾರೆ. ಆದರೂ ಕೂಡ ಮಾಯೆ ಮೋಸವನ್ನು ಮಾಡಿಬಿಡುತ್ತದೆ. ಮಾಯೆ ಯಾರನ್ನೂ ಬಿಡುವುದೇ ಇಲ್ಲ. ಒಂದು ವೇಳೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ರಾಖಿಯನ್ನು ಕಟ್ಟಿಕೊಂಡ ನಂತರ ಪುನಃ ಮಾಯೆಯ ಮೋಸಕ್ಕೆ ವಶ ಆದರೆ ಅವರು ವಿಕರ್ಮದಿಂದ ಮುಕ್ತ ಆಗಲು ಸಾಧ್ಯ ಆಗುವುದಿಲ್ಲ. ಅವರು ವಿಕಾರಕ್ಕೆ ವಶ ಆಗುತ್ತಿರುತ್ತಾರೆ. ಯಾವಾಗ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತೀರೋ ಆಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ. ಹೇಳುವುದು ಬಹಳ ಸಹಜ, ನಾನು ಲಕ್ಷ್ಮಿ ಆಗುತ್ತೇನೆ, ನಾರಾಯಣ ಆಗುತ್ತೇನೆ ಎಂದು ಹೇಳುವುದು ಬಹಳ ಸಹಜ. ಆದರೆ ಇಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ತಂದೆ ನೀಡುವ ಡೈರೆಕ್ಷನ್ ಅನ್ನು ಕಾರ್ಯರೂಪದಲ್ಲಿ ತರಬೇಕು. ಪರಮಾತ್ಮ ತಂದೆ ಏನು ಆದೇಶವನ್ನು ನೀಡುತ್ತಾರೋ ಅದನ್ನು ಕಾರ್ಯರೂಪದಲ್ಲಿ ತರಬೇಕು. ಬಾಬಾ ಬಾಬಾ ಎಂದು ಹೇಳುತ್ತಾ ಇರಬೇಕು. ಪರಮಾತ್ಮ ತಂದೆಯಿಂದ ನಾವೀಗ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಇರಬೇಕು. ಇಂತಹ ಟೀಚರ್ ಬೇರೆ ಎಲ್ಲೂ ನಮಗೆ ಸಿಗಲು ಸಾಧ್ಯ ಇಲ್ಲ. ಈ ಎಲ್ಲಾ ಮಾತುಗಳು ದೇವತೆಗಳಿಗೂ ಕೂಡ ಗೊತ್ತಿಲ್ಲ. ಅಂದ ಮೇಲೆ ಅನ್ಯ ಧರ್ಮದವರಿಗೆ ಹೇಗೆ ಈ ಜ್ಞಾನದ ಮಾತು ಗೊತ್ತಾಗಲು ಸಾಧ್ಯ? ಅನ್ಯ ಧರ್ಮದವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ. ದೇವತೆಗಳಿಗೆ ಈ ಜ್ಞಾನ ಗೊತ್ತಿಲ್ಲ ಅಂದ ಮೇಲೆ ಅನ್ಯ ಧರ್ಮದವರಿಗೆ ಈ ಜ್ಞಾನದ ಮಾತು ಹೇಗೆ ಗೊತ್ತಾಗಲು ಸಾಧ್ಯ? ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಯಾವ ಮಾತನ್ನು ಹೇಳುತ್ತೇನೋ ಆಗ ಸದಾ ತಿಳಿದುಕೊಳ್ಳಬೇಕು ಶಿವತಂದೆ ಹೇಳುತ್ತಿದ್ದಾರೆ ಎಂದು. ಬಾಬಾ ಯಾವುದೇ ಮಾತನ್ನು ನಮಗೆ ತಿಳಿಸಿದಾಗ ಶಿವತಂದೆ ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಈ ಬ್ರಹ್ಮ ತಂದೆ ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬಾರದು. ಈ ಬ್ರಹ್ಮನ ಶರೀರ ನನ್ನ ರಥ ಆಗಿದೆ. ಈ ಬ್ರಹ್ಮ ತಂದೆ ಏನನ್ನು ಮಾಡುತ್ತಾರೆ? ಇವರು ಏನನ್ನೂ ಮಾಡುವುದಿಲ್ಲ. ಮಕ್ಕಳಿಗೆ ನಾನು ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಎಂದು ಶಿವತಂದೆ ಹೇಳುತ್ತಾರೆ. ರಥ ಆಗಿರುವಂತಹ ಬ್ರಹ್ಮ ತಂದೆ ರಾಜ್ಯವನ್ನು ನೀಡಲು ಸಾಧ್ಯ ಇಲ್ಲ. ಏಕೆಂದರೆ ಬ್ರಹ್ಮ ತಂದೆ ಕೂಡ ಸಂಪೂರ್ಣ ಬಡವರಾಗಿ ಬಿಟ್ಟಿದ್ದಾರೆ. ಶಿವತಂದೆಯಿಂದ ಬ್ರಹ್ಮ ತಂದೆ ಕೂಡ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಹೇಗೆ ನೀವು ಪುರುಷಾರ್ಥವನ್ನು ಮಾಡುತ್ತೀರೋ ಅದೇ ರೀತಿ ಬ್ರಹ್ಮ ತಂದೆ ಕೂಡ ಪುರುಷಾರ್ಥವನ್ನು ಮಾಡುತ್ತಾರೆ. ಬ್ರಹ್ಮ ತಂದೆ ಕೂಡ ವಿದ್ಯಾರ್ಥಿ ಜೀವನವನ್ನು ನಡೆಸುತ್ತಿರುವ ಪರಮಾತ್ಮ ತಂದೆಯ ವಿದ್ಯಾರ್ಥಿಯಾಗಿದ್ದಾರೆ. ಶಿವತಂದೆ ಬ್ರಹ್ಮನ ರಥವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಈಗ ತಮೋ ಪ್ರಧಾನ ಆಗಿದ್ದಾರೆ. ನೀವೇ ಪೂಜ್ಯ ದೇವತೆ ಆಗುವುದಕ್ಕೋಸ್ಕರ, ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ? ಅದೃಷ್ಟದಲ್ಲಿ ಇಲ್ಲ ಅಂದರೆ ನನಗೆ ಸಂಶಯ ಇದೆ. ಶಿವತಂದೆ ಬಂದು ಹೇಗೆ ಓದಿಸಲು ಸಾಧ್ಯ ಎಂದು ಹೇಳುತ್ತಾರೆ. ನನಗೆ ಈ ಮಾತು ಅರ್ಥ ಆಗುತ್ತಿಲ್ಲ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ. ವಿಕರ್ಮವನ್ನು ನಾವೀಗ ತಂದೆಯ ನೆನಪಿನಿಂದ ವಿನಾಶ ಮಾಡಿಕೊಳ್ಳದೇ ಇದ್ದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ರಾಜರ ಬಳಿ ಎಷ್ಟೊಂದು ಜನ ದಾಸಿಯರಿರುತ್ತಾರೆ. ಬ್ರಹ್ಮ ತಂದೆಗೆ ರಾಜರ ಜೊತೆಗೆ ಬಹಳಷ್ಟು ಸಂಬಂಧ ಇತ್ತು. ಬ್ರಹ್ಮ ತಂದೆ ರಾಜರ ಸಂಬಂಧದಲ್ಲಿ ಬರುತ್ತಿದ್ದರು. ದಾಸಿಯರನ್ನು ವರದಕ್ಷಿಣೆಯ ರೂಪದಲ್ಲಿ ಕೊಡುತ್ತಾರೆ. ಇಲ್ಲೇ ಇಷ್ಟೊಂದು ಜನ ದಾಸಿಯರಿದ್ದಾರೆ ಅಂದ ಮೇಲೆ ಸತ್ಯುಗದಲ್ಲಿ ಇನ್ನೆಷ್ಟು ಜನ ದಾಸಿಯರಿರಬಹುದು? ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಬಾಬಾರವರಿಗೆ ಗೊತ್ತಿದೆ ಮಕ್ಕಳು ಏನೇನನ್ನು ಮಾಡುತ್ತಿದ್ದಾರೆ ಎಂದು. ಪ್ರತಿಯೊಬ್ಬರು ತಮ್ಮ ಲೆಕ್ಕದಿಂದ ಸ್ವಯಂನ ಬಗ್ಗೆ ಸ್ವಯಂ ತಿಳಿದುಕೊಳ್ಳಬಹುದು. ಪ್ರತಿಯೊಬ್ಬರ ಚಾರ್ಟ್ ಅನ್ನು ನೋಡಿ ಪರಮಾತ್ಮ ತಂದೆ ಮಕ್ಕಳ ಸ್ಥಿತಿಯ ಬಗ್ಗೆ ತಿಳಿಸುತ್ತಾರೆ. ಈ ಸಮಯದಲ್ಲೇ ನೀವು ಶರೀರವನ್ನು ತ್ಯಾಗ ಮಾಡಿದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ಬಾಬಾ ಹೇಳುತ್ತಾರೆ. ಕರ್ಮಾತೀತ ಸ್ಥಿತಿಯನ್ನು ಅಂತ್ಯದಲ್ಲಿ ಎಲ್ಲರೂ ನಂಬರ್ ವಾರಾಗಿ ಪಡೆದುಕೊಳ್ಳುತ್ತೀರಾ. ಅಂತ್ಯದಲ್ಲಿ ನಂಬರ್ ವಾರಾಗಿ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ. ಇದು ಸಂಪಾದನೆಯಾಗಿದೆ. ಸಂಪಾದನೆಯಲ್ಲಿ ಮನುಷ್ಯರು ಎಷ್ಟು ಬ್ಯುಸಿಯಾಗಿರುತ್ತಾರೆ. ಊಟ ಮಾಡುತ್ತಿದ್ದರೂ ಕೂಡ ಫೋನನ್ನು ಕಿವಿಯಲ್ಲಿಟ್ಟುಕೊಂಡು ಕಿವಿಯ ಮೂಲಕ ಮಾತನ್ನು ಕೇಳುತ್ತಾ ಟೆಲಿಫೋನ್ನ ಮೂಲಕ ಮಾತನಾಡುತ್ತಾ ಊಟ ಮಾಡುತ್ತಿರುತ್ತಾರೆ. ಅಷ್ಟು ಸಂಪಾದನೆಯಲ್ಲಿ ಮನುಷ್ಯರು ಬ್ಯುಸಿ ಆಗಿರುತ್ತಾರೆ. ಊಟ ಮಾಡುತ್ತಿದ್ದರೂ ಕೂಡ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾರೆ. ಅಷ್ಟು ಮನುಷ್ಯರು ಬ್ಯುಸಿ ಆಗಿರುತ್ತಾರೆ.
ಅಂತಹ ವ್ಯಕ್ತಿಗಳು ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇಲ್ಲಿ ಬಡವರು ಮತ್ತು ಸಾಧಾರಣ ಮಕ್ಕಳೇ ಬರುತ್ತಾರೆ. ಶ್ರೀಮಂತರು ಹೇಳುತ್ತಾರೆ ನಮಗೆ ಸಮಯ ಇಲ್ಲ ಎಂದು. ಶಿವತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ ಎಂದು ನೀವು ಹೇಳುತ್ತೀರಾ? ಒಳ್ಳೆಯದು. ಪರಮಾತ್ಮ ತಂದೆ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ. ಬಾಬಾ ಮಧುರಾತಿ ಮಧುರ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ. ಪ್ರತಿಯೊಬ್ಬರಿಗೂ ನೀವೀಗ ಸಂದೇಶವನ್ನು ತಿಳಿಸಬೇಕು. ಶಿವತಂದೆ ಬಂದಿದ್ದಾರೆ ಎಂದು ನನಗೆ ಯಾರೂ ಹೇಳಲಿಲ್ಲ ಎಂದು ನಿಮಗೆ ಯಾರು ದೂರನ್ನು ನೀಡಬಾರದು. ಇಡೀ ದಿನ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು. ಕೆಲವು ಮಕ್ಕಳು ಶಿವತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಶಿವತಂದೆ ಎಂದು ಹೇಳಿದ ತಕ್ಷಣ ಕೆಲವು ಮಕ್ಕಳಿಗೆ ಪ್ರೇಮದ ಕಣ್ಣೀರೇ ಬರುತ್ತದೆ. ನಾನು ಯಾವಾಗ ಹೋಗಿ ಶಿವತಂದೆಯ ಜೊತೆ ಮಿಲನವನ್ನು ಮಾಡುತ್ತೇನೆ ಎಂದು ಶಿವತಂದೆಯನ್ನು ನೋಡುವುದಕ್ಕೋಸ್ಕರ ಚಡಪಡಿಸುತ್ತಿರುತ್ತಾರೆ. ಯಾರು ತಂದೆಯ ಜೊತೆ ಮಿಲನ ಮಾಡಿಲ್ಲವೋ, ತಂದೆಯನ್ನು ನೋಡಿಲ್ಲವೋ, ಅವರು ತಂದೆಯನ್ನು ನೆನಪು ಮಾಡುತ್ತಾ ಚಡಪಡಿಸುತ್ತಿರುತ್ತಾರೆ. ನಾನು ಹೋಗಿ ಶಿವತಂದೆಯನ್ನು ನೋಡಬೇಕು ಎಂದು. ಇನ್ನು ಯಾರು ಶಿವತಂದೆಯನ್ನು ನೋಡಿದ್ದಾರೋ ಅವರು ತಂದೆಗೆ ಮಾನ್ಯತೆಯನ್ನೇ ನೀಡುವುದಿಲ್ಲ, ಪರಮಾತ್ಮ ತಂದೆ ಇವರು ಎಂದು ಒಪ್ಪಿಕೊಳ್ಳುವುದೇ ಇಲ್ಲ. ದೂರದಲ್ಲಿ ಕುಳಿತಿರುವಂತಹ ಮಕ್ಕಳು ತಂದೆಯನ್ನು ನೆನಪು ಮಾಡಿ ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾರೆ. ಇದು ಎಷ್ಟು ಆಶ್ಚರ್ಯದ ಮಾತು ನೋಡಿ. ಅನೇಕರಿಗೆ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ. ಮುಂದೆ ಹೋದಂತೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಯಾರಾದರೂ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದರೆ ಎಲ್ಲರೂ ಅವರಿಗೆ ಹೇಳುತ್ತಾರೆ ಭಗವಂತನನ್ನು ನೆನಪು ಮಾಡಿ ಎಂದು. ನೀವೀಗ ಶಿವತಂದೆಯನ್ನು ನೆನಪು ಮಾಡಿ. ತಂದೆ ಹೇಳುತ್ತಾರೆ ಮಕ್ಕಳೇ ಪುರುಷಾರ್ಥದಲ್ಲಿ ಮೇಕಪ್ ಮಾಡಿಕೊಳ್ಳಿ, ಯಾವಾಗ ಅವಕಾಶ ಸಿಗುತ್ತದೆಯೋ ಆಗ ಪುರುಷಾರ್ಥವನ್ನು ಮಾಡಿ, ಎಲ್ಲರಿಗಿಂತ ಮುಂದೆ ಹೋಗಬೇಕು. ಸಂಪಾದನೆ ಬಹಳ ಶ್ರೇಷ್ಠ ಇದೆ. ಕೆಲವರು ಇಂತಹ ಮಕ್ಕಳಿದ್ದಾರೆ, ಅವರಿಗೆ ಎಷ್ಟಾದರೂ ಜ್ಞಾನವನ್ನು ತಿಳಿಸಿ, ಆದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ ನೀವೀಗ ಅಂತಹ ಮಕ್ಕಳು ಆಗಬಾರದು, ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ, ತಂದೆಯ ಶ್ರೀಮತದಂತೆ ನಡೆಯಿರಿ. ನೀವೀಗ ಉತ್ತಮ ಪುರುಷರಾಗಬೇಕು. ಪರಮಾತ್ಮ ತಂದೆ ಪುರುಷರಲ್ಲಿ ನಿಮ್ಮನ್ನು ಉತ್ತಮರನ್ನಾಗಿ ಮಾಡುತ್ತಾರೆ, ಇದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಪರಮಾತ್ಮ ತಂದೆ ಸೇವೆಗೋಸ್ಕರ ಮಕ್ಕಳಿಗೆ ಎಷ್ಟೊಂದು ಯುಕ್ತಿಯನ್ನು ತಿಳಿಸುತ್ತಾರೆ. ಎಲ್ಲರಿಗೂ ಸಂದೇಶವನ್ನು ತಿಳಿಸಬೇಕು. ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಹೇಳುತ್ತಾರೆ ನೀವು ಹೇಳುತ್ತಿರುವುದು ಸತ್ಯ ಎಂದು. ಯುದ್ಧದಿಂದ ವಿಶೇಷವಾಗಿ ಭಾರತದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಆಗುತ್ತದೆ. ಈಗ ಏನು ಯುದ್ಧ ನಡೆಯುತ್ತದೆ, ಈ ಯುದ್ಧದಿಂದ ವಿಶೇಷವಾಗಿ ಭಾರತದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಆಗುತ್ತದೆ ಮತ್ತು ಇಡೀ ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಆಗುತ್ತದೆ. ಈ ರೀತಿ ಪಾಂಪ್ಲೆಂಟ್ ಅನ್ನು ಎಲ್ಲಾ ಭಾಷೆಯಲ್ಲೂ ಪ್ರಿಂಟ್ ಮಾಡಿಸಬೇಕು. ಭಾರತ ಎಷ್ಟು ದೊಡ್ಡ ದೇಶ ಆಗಿದೆ, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಮಗೆ ಈ ಜ್ಞಾನದ ಮಾತು ಗೊತ್ತಾಗಲಿಲ್ಲ ಎಂದು ಯಾರೂ ಹೇಳಬಾರದು. ನೀವು ಹೇಳುತ್ತೀರ ತಾನೆ ನಾವು ಏರೋಪ್ಲೇನ್ನ ಮೂಲಕ ಪಾಂಪ್ಲೆಂಟ್ ಅನ್ನು ಕೆಳಗಡೆ ಹಾರಿಸಿದೆವು, ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಿದೆವು, ಆದರೆ ನೀವು ಜಾಗೃತರಾಗಲಿಲ್ಲ ಎಂದು. ಈ ಮಾತನ್ನು ಕೂಡ ತೋರಿಸಲಾಗಿದೆ. ಪರಮಾತ್ಮ ತಂದೆ ಬಂದರೂ ಕೂಡ ತಂದೆಯನ್ನು ಅರ್ಥ ಮಾಡಿಕೊಂಡು ಜಾಗೃತರಾಗಲಿಲ್ಲ ಎಂದು ಪುರಾಣದಲ್ಲಿ ತೋರಿಸಲಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಸ್ವಯಂನಲ್ಲಿ ಏನೆಲ್ಲ ಕೆಟ್ಟ ಅಭ್ಯಾಸ ಇದೆಯೋ ಅದನ್ನು ಚೆಕ್ ಮಾಡಿಕೊಂಡು ಆ ಕೆಟ್ಟ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕು. ತಮ್ಮ ಸತ್ಯ ಸತ್ಯ ಚಾರ್ಟನ್ನು ಬರೆಯಬೇಕು. ಪ್ರತಿದಿನ ಸ್ವಯಂನ ಸತ್ಯ ಚಾರ್ಟನ್ನು ಬರೆಯಬೇಕು. ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಬೇಕು. ಸೆಕೆಂಡ್ ಪಾಯಿಂಟ್. ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುವಂತಹ ಯಾವ ಕರ್ಮವನ್ನು ಮಾಡಬಾರದು. ಸ್ವಯಂನ ಉನ್ನತಿಯ ವಿಚಾರವನ್ನು ಮಾಡಬೇಕು. ದೃಷ್ಟಿ ಸ್ವಲ್ಪ ಕೂಡ ಅಪವಿತ್ರ ಆಗಬಾರದು. ಸ್ವಲ್ಪ ಕೂಡ ಕೆಟ್ಟ ದೃಷ್ಟಿಯಿಂದ ಯಾರನ್ನೂ ನೋಡಬಾರದು. ನಮ್ಮ ದೃಷ್ಟಿ ಕೆಟ್ಟ ದೃಷ್ಟಿ ಆಗಬಾರದು. ವರದಾನ ದೇಹಾಭಿಮಾನದ ತ್ಯಾಗದ ಮೂಲಕ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುವಂತಹ ಸರ್ವ ಸಿದ್ಧಿ ಸ್ವರೂಪರಾಗಿ ದೇಹಾಭಿಮಾನದ ತ್ಯಾಗವನ್ನು ಮಾಡುವುದು ಅಂದರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯ ಜೊತೆಗೆ ಸರ್ವ ಸಂಬಂಧದ ಅನುಭವ ಮಾಡುವುದು. ದೇಹಾಭಿಮಾನವನ್ನು ತ್ಯಾಗ ಮಾಡಿದಾಗ ಆತ್ಮ ಅಭಿಮಾನಿ ಆಗುವ ಕಾರಣ ತಂದೆಯ ಮೂಲಕ ಸರ್ವ ಸಂಬಂಧದ ಅನುಭವ ಆಗುತ್ತದೆ, ಸರ್ವ ಶಕ್ತಿಯ ಅನುಭವ ಆಗುತ್ತದೆ. ಈ ಅನುಭವ ಕೂಡ ಸಂಗಮ ಯುಗದ ಸರ್ವಶ್ರೇಷ್ಠ ಭಾಗ್ಯ ಆಗಿದೆ. ವಿಧಾತ ತಂದೆಯ ಮೂಲಕ ಸಿಕ್ಕಿರುವ ಈ ವಿಧಿಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ನೀವು ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತೀರಾ.
ಮತ್ತು ಸರ್ವ ಸಿದ್ಧಿಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ವಿಧಾತನ ಮೂಲಕ ಸಿಕ್ಕಿರುವ ಈ ವಿಧಿಯನ್ನು ನಿಮ್ಮದನ್ನಾಗಿ ಮಾಡಿಕೊಂಡಾಗ ನೀವು ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗುತ್ತೀರಾ. ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ. ದೇಹದಾರಿಗಳ ಸಂಬಂಧ ಅಥವಾ ದೇಹದಾರಿಗಳ ಸ್ನೇಹಕ್ಕೆ ವಶಾಗಿ ನಿಮ್ಮ ಕಿರೀಟ, ನಿಮ್ಮ ಸಿಂಹಾಸನ ಮತ್ತು ನಿಮ್ಮ ನಿಜ ಸ್ವರೂಪವನ್ನೇ ಬಿಟ್ಟಿದ್ದೀರಾ. ದೇಹದಾರಿಗಳ ಸಂಬಂಧಕ್ಕೋಸ್ಕರ, ದೇಹದಾರಿಗಳ ಸ್ನೇಹಕ್ಕೋಸ್ಕರ ನಿಮ್ಮ ಸಿಂಹಾಸನ, ಕಿರೀಟ ಮತ್ತು ನಿಮ್ಮ ನಿಜ ಸ್ವರೂಪವನ್ನೇ ಬಿಟ್ಟಿದ್ದೀರಾ. ಈಗ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ದೇಹಾಭಿಮಾನವನ್ನು ಬಿಡಲು ಸಾಧ್ಯ ಇಲ್ಲ ಏನು? ಈಗ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಿ, ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು. ಈ ಒಂದು ತ್ಯಾಗದಿಂದ ಸರ್ವ ಭಾಗ್ಯಗಳು ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಈ ಒಂದು ಮಾತಿನ ತ್ಯಾಗವನ್ನು ಮಾಡಿದರೆ ಸರ್ವ ಪ್ರಕಾರದ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಶ್ಲೋಗನ್: ಕ್ರೋಧ ಮುಕ್ತರಾಗುವುದಕ್ಕೋಸ್ಕರ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಇಚ್ಛೆಯ ರೂಪವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಇಚ್ಛೆಯ ರೂಪವನ್ನು ಪರಿವರ್ತನೆ ಮಾಡಿಕೊಂಡಾಗ, ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥಿಗಳಾದಾಗ ಕ್ರೋಧ ಮುಕ್ತರಾಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.